ನೀರೇ ನಮಸ್ಕಾರ, ನಾಗರಾಜ ಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಭಾರತ ಸಂವಿಧಾನ ಜಾರಿಗೆ ಬರುವ ಮೊದಲು ಯಾವ ಕಾಯ್ದೆಯನ್ನು ಅನುಸರಿಸಲಾಗುತ್ತಿತ್ತು? ಜನವರಿ 26ರಂದು ಧ್ವಜಾರೋಹಣವನ್ನು ಯಾಕೆ ಮಾಡ್ತಾರೆ? ಮೊಟ್ಟ ಮೊದಲ ಗಣರಾಜ್ಯೋತ್ಸವದ ಮೆರವಣಿಗೆ ಹೇಗಿತ್ತು? ಅದರ ಮುಖ್ಯ ಅತಿಥಿ ಯಾರಾಗಿದ್ದರು ಮತ್ತು ಈ ವರ್ಷದ ಅತಿಥಿ ಯಾರು? ಪಾಕಿಸ್ತಾನದ ಗವರ್ನರ್ ನಮ್ಮ ಗಣರಾಜ್ಯೋತ್ಸವಕ್ಕೆ ಬಂದಿದ್ದರಾ? ಈ ವರ್ಷದ ಗಣರಾಜ್ಯೋತ್ಸವದ ಥೀಮ್ ಏನು? ಈ ಬಾರಿಯ ಪಥಸಂಚಲನದ ವಿಶೇಷತೆ ಏನು? ಮತ್ತಿತರ ಆಸಕ್ತಿಕರ ಅಂಶಗಳಿಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಭಾಷಣ ಪರಿಣಾಮಕಾರಿಯಾಗಿ ಮೂಡಿಬರಲು ಈ ಅಂಶಗಳನ್ನು ನಿಮ್ಮ ಭಾಷಣದಲ್ಲಿ ಸೇರಿಸಿಕೊಳ್ಳಿ. ಭಾರತ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ಪಡೆದ ನಂತರ ಭಾರತ ಸಂವಿಧಾನವನ್ನು ಜಾರಿಗೆ ಬಂದ ದಿನವನ್ನಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಬ್ರಿಟಿಷರ ವಸಾಹತುಶಾಹಿ ಕಾಯ್ದೆ 1935ನ್ನು ಬದಲಿಸಿ ನಮ್ಮದೇ ಲಿಖಿತ ಸಂವಿಧಾನವನ್ನು ಜಾರಿಗೆ ತಂದ ದಿನ ಈ ದಿನವಾಗಿದೆ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಜನವರಿ 16, 1950ರಂದು ಭಾರತವು ಗಣರಾಜ್ಯವಾಗಿ ಜನ್ಮ ತಾಳಿದ್ದನ್ನು ಸೂಚಿಸಲು ರಾಷ್ಟ್ರ ಧ್ವಜವನ್ನು ಹಾರಿಸಿದರು. ಈ ದಿನವನ್ನು ಭಾರತದ ಗಣರಾಜ್ಯೋತ್ಸವ ಎಂದು ಗುರುತಿಸಲ್ಪಟ್ಟ ನಂತರ ಈ ದಿನವನ್ನು ರಾಷ್ಟ್ರೀಯ ಹಬ್ಬ ಹಾಗೂ ರಾಷ್ಟ್ರೀಯ ರಜಾದಿನ ಎಂದು ಘೋಷಿಸಲಾಯಿತು. 1950ರಲ್ಲಿ ಗಣರಾಜ್ಯೋತ್ಸವದ ಉದ್ಘಾಟನಾ ಮೆರವಣಿಗೆ ನಡೆಯಿತು. ಆ ಮೆರವಣಿಗೆಯನ್ನು ಈ ಹಿಂದೆ ಇರ್ವಿನ್ ಆಂಪಿ ಥಿಯೇಟರ್ ಎಂದು ಕರೆಯಲ್ಪಡುತ್ತಿದ್ದ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನೆರವೇರಿತ್ತು. ಆ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳು ಮತ್ತು 3,000 ಭಾರತೀಯ ಸೈನಿಕರು ಭಾಗವಹಿಸಿದ್ದರು. ಭಾರತದ ಮೊದಲ ಗಣರಾಜ್ಯೋತ್ಸವದ ಪೆರೇಡ್ನ ಮೊದಲ ಮುಖ್ಯ ಅತಿಥಿಯಾಗಿದ್ದವರು ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೋ ಅವರು. 1955ರಲ್ಲಿ ಮೊದಲ ಬಾರಿಗೆ ರಾಜಪಥ ಎಂದು ಕರೆಯಲ್ಪಡುತ್ತಿದ್ದ ಈಗಿನ ಕರ್ತವ್ಯ ಪಥದಲ್ಲಿ ಈ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಕುತೂಹಲಕಾರಿ ವಿಷಯವೆಂದರೆ ಆ ವರ್ಷದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದವರು ಪಾಕಿಸ್ತಾನದ ಗವರ್ನರ್ ಜನರಲ್ ಮಲಿಕ್ ಗುಲಾಂ ಮೊಹಮ್ಮದ್ ಅವರು. ಬೀಟಿಂಗ್ ರಿಟ್ರೀಟ್ ಸಮಾರಂಭವು 1600ರ ಸಂಪ್ರದಾಯವನ್ನೇ ಹೊಂದಿದೆ. ವಾರ್ಷಿಕವಾಗಿ ಜನವರಿ 29ರಂದು ನವದೆಹಲಿಯ ವಿಜಯ್ ಚೌಕ್ನಲ್ಲಿ ಇದು ನಡೆಯುತ್ತದೆ. ಇದು ಸೈನ್ಯವು ಹಿಂದಿರುಗುವುದನ್ನು ಘೋಷಿಸುವ ಸಂಪ್ರದಾಯವಾಗಿದೆ. 1600ರಲ್ಲಿ ಕಿಂಗ್ ಜೇಮ್ಸ್ 2 ತನ್ನ ಸೈನಿಕರಿಗೆ ಡ್ರಮ್ಸ್ಗಳನ್ನು ಬಾರಿಸಲು, ಧ್ವಜಗಳನ್ನು ಕೆಳಗೆ ಇಳಿಸಲು ಮತ್ತು ಯುದ್ಧದ ದಿನದ ಮುಕ್ತಾಯವನ್ನು ಗುರುತಿಸಲು ಮೆರವಣಿಗೆಯನ್ನು ನಡೆಸಲು ಆಜ್ಞೆಯನ್ನು ನೀಡಿದ್ದನು. 2024ರ ಗಣರಾಜ್ಯೋತ್ಸವದ ಥೀಮ್ ಭಾರತ ಪ್ರಜಾಪ್ರಭುತ್ವದ ತಾಯಿ ಮತ್ತು ವಿಕಸಿತ ಭಾರತ. ಈ ವರ್ಷದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ರಕ್ಷಣಾ ಪಡೆಗಳ ಮಹಿಳಾ ತುಕಡಿ ಪಥಸಂಚಲನ ನಡೆಸಲಿವೆ. 144 ಸಿಬ್ಬಂದಿಗಳನ್ನು ಒಳಗೊಂಡಿರುವ ಒಂದು ತುಕಡಿಯಾಗಿದೆ. ಅದರಲ್ಲಿ ಇವರೆಲ್ಲರೂ ಮಹಿಳಾ ಸೈನಿಕರೇ. ಭಾರತೀಯ ಸೇನೆಯಿಂದ 60 ಸೈನಿಕರು ಮತ್ತು ಉಳಿದವರು ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಯವರಾಗಿರುತ್ತಾರೆ ಎಂದು ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷ ಭಾರತದ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು ಆಹ್ವಾನಿಸಲಾಗಿದೆ. ವಿಶೇಷವೆಂದರೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ 6ನೇ ಬಾರಿಗೆ ಫ್ರೆಂಚ್ ನಾಯಕರೊಬ್ಬರು ಮುಖ್ಯ ಅತಿಥಿಯಾಗುತ್ತಿರುವುದು. ಕಳೆದ ವರ್ಷ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾ ಎಲ್ ಸಿಸಿ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಮಾತ್ರ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.